नमस्कार वीक्षकरे रिव्यू चानल गे स्वागत नानु सौख्या गांवकर डीके शिवकुमार अवरिगे कांग्रेस हाईकमांड वार्निंग कोट्टिद्दु नीवेल्लरू कूड गमनिसिर्तीरि केपीसीसी अध्यक्षरन्नागि निम्मन्न माडिद्दु निम्म स्वंत इमेज बिल्ड माड्कोळ्ळोदिक्कल्ल पक्षद इमेज अन्न वर्चस्सन्न हेच्चिसि आ बग्गे केलस माडि अंत शाक् कोट्टु ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ನಾಯಕತ್ವದ ಪೈಪೋಟಿ ನಡ್ಕೊಂಡು ಬರ್ತಾ ಇದೆ. ಆ ಪೈಪೋಟಿಗೋಸ್ಕರ ಮೆರೆಯೋದಿಕ್ಕೆ ಹೋಗಿ ಜಾಹೀರಾತುಗಳಲ್ಲಿ ಮಿಂಚೋದಿಕ್ಕೆ ಹೋಗಿ ಕೊನೆಗೆ ಹೈಕಮಾಂಡ್ ಕೈ ಕಟ್ಟು ಹಾಕೋ ಹಾಗಾಯಿತು ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ. ಹಾಗಾದರೆ ಸಿದ್ದರಾಮಯ್ಯನವರು ಪ್ರಚಾರ ತಗೊಳ್ತಾ ಇಲ್ವಾ? ಸಿದ್ದರಾಮಯ್ಯನವರು ಏನು ರಣತಂತ್ರವನ್ನು ರೂಪಿಸಿದ್ದಾರೆ ಈ ಜಾಹೀರಾತು ಮತ್ತು ಪ್ರಚಾರದ ವಿಚಾರದಲ್ಲಿ ಅನ್ನೋದನ್ನು ಮಾತನಾಡಬೇಕಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಸಿದ್ದರಾಮಯ್ಯನವರು ಪ್ರಚಾರದ ವಿಚಾರದಲ್ಲಿ. ಆದರೂ ಕೂಡ ಯಾರ ಕಣ್ಣು ಕುಕ್ಕುತ್ತಾ ಇಲ್ಲ, ಯಾರಿಗೂ ತಾನು ಪಕ್ಷದಲ್ಲಿ ಮೆರೆದಂತೆ ಕಾಣಿಸಿಕೊಳ್ಳದೆ ಹೇಗೆ ಜನರನ್ನು ತಲುಪ್ತಿದ್ದಾರೆ, ಎಂತಹ ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಪ್ರಚಾರದ ವಿಷಯದಲ್ಲಿ ಸಿದ್ದರಾಮಯ್ಯ, ಮತ್ತು ಈ ಸ್ಟ್ರಾಟಜಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಚುನಾವಣಾ ದೃಷ್ಟಿಯಿಂದ, ಇದೆಲ್ಲ ವಿಚಾರಗಳಿಂದ ಮಾತಾಡೋಣ. ವೀಕ್ಷಕರೇ, ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಜಿಂದಾಲ್ ಚಿಕಿತ್ಸೆಗೆ ಹೋಗಿದ್ರು ಸಿದ್ದರಾಮಯ್ಯನವರು, ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು. ಕಳೆದ ಬಾರಿ ಶಾಂತಿವನಕ್ಕೆ ಹೋದಾಗ ಇಲ್ಲಿ ಮೈತ್ರಿ ಸರ್ಕಾರಕ್ಕೆ ಢವಢವ ಶುರುವಾಗಿತ್ತು. ಈ ಸಲ ಜಿಂದಾಲ್ಗೆ ಹೋಗಿ ಕೂತಿದ್ದಾರೆ, ಏನು ಓಡ್ತಾ ಇದೆಯೋ ಸಿದ್ದರಾಮಯ್ಯನವ್ರ ಮೈಂಡಲ್ಲಿ, ಯಾವ ಸ್ಟ್ರಾಟಜಿ ಮಾಡಿದ್ದಾರೋ ಅಂತೆಲ್ಲ ಅಂದ್ಕೊಳ್ತಾ ಇದ್ರು. ಬಟ್ ವಾಪಸ್ ಆದರೂ ಕೂಡ ಅಂಥದ್ದೇನು ಆಗಲಿಲ್ವಲ್ಲ ಅಂತ ಅಂದ್ಕೊಳ್ಳುವಷ್ಟೊತ್ತಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಶಾಕ್ ಕೊಡ್ತು. ಸಿದ್ದರಾಮಯ್ಯನವರ ಕೈನೇ ಇದೆ ಅಂತ ಹೇಳೋದಿಕ್ಕಾಗಲ್ಲ ಇದರಲ್ಲಿ. ಯಾಕಂದ್ರೆ ಬೇರೆ ಬೇರೆ ನಾಯಕರು ಖರ್ಗೆ ಅವರಿಂದ ಹಿಡಿದು ಬೇರೆ ಬೇರೆ ಹಿರಿಯ ನಾಯಕರೆಲ್ಲ ದೂರು ಕೊಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರ ಈ ವರ್ತನೆ ಬಗ್ಗೆ ಅನ್ನೋ ಸುದ್ದಿನೂ ಹರಿದಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರ ಬಣ ಜಾಹೀರಾತಿನ ವಿಚಾರಕ್ಕೇನೆ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದು. ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರ ಆದ ಟೈಮಿಂದಾನು ಮಿಂಚ್ಕೊಂಡು ಬರ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದೆಲ್ಲ ನಾವು ಗಮನಿಸಿದ್ದೀವಿ. ನಾವು ಮಾತಾಡಬೇಕಾಗಿರೋದು, ಗಮನಿಸಬೇಕಾಗಿರೋದು ಅದಲ್ಲ, ಸಿದ್ದರಾಮಯ್ಯನವರು ಯಾವ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಪ್ರಚಾರಕ್ಕೋಸ್ಕರ. ಚುನಾವಣೆ ಟೈಮಲ್ಲಿ ಪ್ರಚಾರ ಜಾಹೀರಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಅವರು ಇತ್ತೀಚೆಗೆ ಪೆನ್ನು ಪೇಪರ್ ಕೈಗೆತ್ತುಕೊಂಡಿದ್ದಾರೆ ನಿರಂತರವಾಗಿ. ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ, ಟಾಪ್ ನ್ಯೂಸ್ ಪೇಪರ್ಸಲ್ಲಿ ನಿರಂತರವಾಗಿ ಒಂದಾದ ಮೇಲೊಂದು ಲೇಖನಗಳನ್ನು ಬರೀತಾ ಇದ್ದಾರೆ ಸಿದ್ದರಾಮಯ್ಯನವರು. ವಾರ್ತಾಭಾರತಿಯಲ್ಲಿ ಬಂದಂತಹ ಟ್ಯಾಕ್ಸ್ ಹೇರಿಕೆ ಕುರಿತಾದ ಸರಣಿ ಲೇಖನಗಳಿರಬಹುದು, ಪ್ರಜಾವಾಣಿಯಲ್ಲಿ ಜಾತಿ ಗಣತಿ ವಿಶೇಷ ಕಾಲಂನಿಂದ ರಾಜ್ಯ ರಾಜಕೀಯ ವಲಯದಲ್ಲಿ ಈ ಟಾಕ್ ವಾರೇ ಆಗಿಬಿಡುತ್ತೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ. ಮತ್ತೊಂದು ಕಡೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತಾರೆ, ದೊರೆಸ್ವಾಮಿಯವ್ರ ಬಗ್ಗೆ ಮಾತಾಡ್ತಾರೆ, ಒಂದಲ್ಲ ಒಂದು ವಿಷಯವನ್ನು ಎತ್ತುಕೊಂಡು ವಿಶೇಷ ಲೇಖನ, ಸ್ಪೆಷಲ್ ಕಾಲಮ್ ಅಂತ ಪತ್ರಿಕೆಗಳಲ್ಲಿ ಮಿಂಚುತ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಟಿ ವಿ ಸಂದರ್ಶನ, ಟಾಪ್ 3 ಚಾನೆಲ್ಸಲ್ಲಿ ಇತ್ತೀಚೆಗಷ್ಟೇ ಸಂದರ್ಶನಕ್ಕೆ ಸಿಕ್ಕಿದ್ದನ್ನು ಕೂಡ ನೀವೆಲ್ಲ ಗಮನಿಸಿರ್ತೀರಿ. ಸದಾ ಟಿ ವಿ ಸಂದರ್ಶನ, ಇದೆಲ್ಲದರಿಂದ ದೂರ ಇರುವ ಸಿದ್ದರಾಮಯ್ಯನವರು ಈಗ ಕಾಣಿಸ್ಕೊಳ್ತಿರೋದು ಯಾಕೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು ನಾವು. ಅಷ್ಟೇ ಅಲ್ಲದೆ ನ್ಯೂಸ್ ಪೇಪರ್ ಒಂದರ ಕ್ಲಬ್ ಹೌಸ್ ಮಾತುಕತೆಯಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು. ಅವರು ಬಂದ ದಿನ ದೊಡ್ಡ ಸಂಖ್ಯೆಯಲ್ಲಿ ಆಡಿಯನ್ಸು ಕೇಳುಗರಿದ್ದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ಮುಂದೊಂದು ದಿನ ಚುನಾವಣೆ ಹತ್ರ ಬಂದಾಗ ಈ ಕ್ಲಬ್ ಹೌಸ್ ಅನ್ನೋದು ಪ್ರಚಾರಕ್ಕೆ ಬಹಳ ದೊಡ್ಡ ವೇದಿಕೆಯಾಗಿ ಪರಿಣಮಿಸುತ್ತೆ ನೋಡ್ತಾ ಇರಿ. ಆದರೆ ಎಲ್ಲರಿಗಿಂತ ಮುಂಚಿತವಾಗಿ ಈ ಕ್ಲಬ್ ಹೌಸ್ ವೇದಿಕೆಯನ್ನು ಬಳಸ್ಕೊಂಡಿದ್ದು ಸಿದ್ದರಾಮಯ್ಯನವರು, ಮತ್ತು ಎಲ್ಲರ ಗಮನ ಸೆಳೆದಿದ್ದು ಸಿದ್ದರಾಮಯ್ಯನವರು. ಈ ಥರ ಬೇರೆ ಬೇರೆ ಕಡೆಗಳಲ್ಲಿ ಸಿದ್ದರಾಮಯ್ಯನವರು ಕಾಣಿಸಿಕೊಳ್ತಾ ಇದ್ದಾರೆ, ಮತ್ತು ತನ್ನ ಇಮೇಜ್ ಬಿಲ್ಡ್ ಮಾಡ್ಕೊಳ್ತಿದ್ದೀನಿ, ವಿಜೃಂಭಿಸ್ತಾ ಇದ್ದೀನಿ ಅಂತ ಯಾರ ಕಣ್ಣು ಕುಕ್ಕುತ್ತಾ ಇಲ್ಲ. ಬದಲಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಕೂಡ ನೆರವೇರಿಸ್ಕೊಳ್ತಾ ಇದ್ದಾರೆ ಏಕಕಾಲಕ್ಕೆ. ನೋಡಿ, ಅವರು ಎಲ್ಲೂ ಕೂಡ ತನ್ನ ವೈಯಕ್ತಿಕ ವಿಚಾರಗಳನ್ನಾಗಲಿ, ವರ್ಚಸ್ಸನ್ನಾಗಲಿ, ತನ್ನ ನಾಯಕತ್ವದ ಬಗ್ಗೆ ಆಗಲಿ ಮಾತಾಡ್ತಿಲ್ಲ, ಪಕ್ಷದ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಮತ್ತು ಆಡಳಿತ ಪಕ್ಷವನ್ನು ಎಲ್ಲೆಲ್ಲಿ ಹಣಿಯೋಗ ಸಿಗತ್ತೆ, ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲೆಲ್ಲಿ ವಾಗ್ದಾಳಿ ನಡೆಸಬಹುದು, ಕೇಂದ್ರ ಸರ್ಕಾರದ ಬೇರೆ ಬೇರೆ ನೀತಿ, ಅವ್ರು ತರ್ತಿರುವಂತಹ ಕಾಯ್ದೆ ಕಾನೂನುಗಳ ಬಗ್ಗೆ ಏನೇನು ಮಾತಾಡಬಹುದು, ಯಾವ ಥರ ಹಣಿಯಬಹುದು ಅನ್ನೋದನ್ನೇ ವಿಚಾರವಾಗಿ ಕೈಗೆತ್ತಿಕೊಂಡು ಲೇಖನ ಬರೀತಾರೆ, ಮಾತಾಡ್ತಾರೆ. ಮತ್ತು ಈ ಮೂಲಕ ತನ್ನ ವ್ಯೂ ಪಾಯಿಂಟ್ ಏನು, ತನ್ನ ಸಿದ್ಧಾಂತ ಏನು, ತನ್ನ ಗುರಿ ಯಾವುದು ಅನ್ನೋದನ್ನು ಜನರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಅಸ್ತಿತ್ವ ಏನು ಪಕ್ಷದಲ್ಲಿ ಅನ್ನೋದನ್ನು ಕಾರ್ಯಕರ್ತರಿಗೆ ತಿಳಿ ಹೇಳ್ತಾ ಇದ್ದಾರೆ ಈ ಮೂಲಕ. ಈ ಹಾರ ತುರಾಯಿ ಕಟ್ಔಟು ಬೇರೆ ಬಗೆಯ ಜಾಹೀರಾತುಗಳಲ್ಲಿ ಮಿಂಚೋದಕ್ಕಿಂತ ಇಂತಹ ತೀಕ್ಷ್ಣ ಬರಹಗಳು ಯಾವ ರೀತಿ ಓದುಗನ, ಜನರ, ಮತದಾರರ ಮನಸ್ಸಿಗೆ ನಾಟತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಮತ್ತು
ಸಿದ್ದರಾಮಯ್ಯನವರ ಥಿಂಕ್ ಟ್ಯಾಂಕ್ ಅವರ ಮಾಧ್ಯಮ ಸಲಹೆಗಾರರು ಕೂಡ ಈ ನಿಟ್ಟಿನಲ್ಲಿ ತುಂಬ ಜಾಣ ನಡೆಯನ್ನು ಇಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಈ ವಿಭಿನ್ನ ದಾರಿ ಬಹಳ ಲಾಭ ತಂದು ಕೊಡಬಹುದು ಅವರಿಗೆ ಪಕ್ಷದಲ್ಲಿ ಚುನಾವಣೆಯ ಹೊಸ್ತಿಲಲ್ಲಿ, ಅದರಲ್ಲೂ ನಾಯಕತ್ವದ ಪೈಪೋಟಿ ಇರುವಂತಹ ಸಮಯದಲ್ಲಿ ಅಂತ ಅನಿಸುತ್ತೆ. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.